ನಾವು ದುಷ್ಟ ಚತುಷ್ಟಯರ ಕೂಟದ ಬಗ್ಗೆ ತಿಳಿಯೋಣ. ಇದು ಮಹಾಭಾರತದಲ್ಲಿನ ಕತೆ. ಸ್ನೇಹಿತರೆ, ಧರ್ಮಿಷ್ಠ ಪಾಂಡವರು ಮತ್ತು ದುಷ್ಟ ಕೌರವರ ಬಗ್ಗೆ ನಮಗೆ ತಿಳಿದೇ ಇದೆ. ಲಾಕ್ಷಗೃಹದಿಂದ ತಪ್ಪಿಸಿಕೊಂಡ ಪಾಂಡವರು ತಾಯಿ ಕುಂತಿಯೊಂದಿಗೆ ಒಂದಷ್ಟು ಕಾಲ ತಲೆಮರೆಸಿಕೊಂಡಿದ್ದರು. ಆ ಸಮಯದಲ್ಲಿ ಭೀಮಾ ಹಿಡಿಂಬೆಯರ ವಿವಾಹ, ಏಕಚಕ್ರ ನಗರದಲ್ಲಿ ಭೀಮನ ಬಕಾಸುರ ರಾಕ್ಷಸನನ್ನು ಸಂಹರಿಸುತ್ತಾನೆ. ನಂತರ ಪಾಂಡವರು ಪಾಂಚಾಲ ರಾಜಕುಮಾರಿ ದ್ರೌಪದಿಯನ್ನು ವಿವಾಹವಾಗಿ ಎಲ್ಲರೂ ಹಸ್ತಿನಾಪುರಕ್ಕೆ ಬರುತ್ತಾರೆ. ಆಗಲೇ ಧೃತರಾಷ್ಟ್ರ ಸಿಂಹಾಸನದ ಮೇಲೆ ಕುಳಿತಿದ್ದು ದುರ್ಯೋಧನ ಉತ್ತರಾಧಿಕಾರಿಯಾಗಿ ಮೆರೆಯುತ್ತಾ ಮುಂದಿನ ರಾಜ ತಾನೇ ಎಂದುಕೊಂಡಿದ್ದ. ಈಗ ಅವನಿಗೆ ರಾಜ್ಯವನ್ನು ಧರ್ಮರಾಜನಿಗೆ ಒಪ್ಪಿಸುವುದಾಗಲಿ ಅಥವಾ ಹಸ್ತಿನಾಪುರವನ್ನು ಭಾಗ ಮಾಡುವುದಾಗಲಿ ಇಷ್ಟವಿಲ್ಲದ ಕಾರಣ ತಂದೆ ಧೃತರಾಷ್ಟ್ರನನ್ನು ಮನವೊಲಿಸಿ ಬಂಜರು ಭೂಮಿಯಾದ ಕಾಂಡವ ಪ್ರಸ್ಥವನ್ನು ಪಾಂಡವರಿಗೆ ಕೊಡಿಸುತ್ತಾನೆ. ಮುಂದೆ ಪಾಂಡವರು ಕೃಷ್ಣನ ಸಹಾಯದಿಂದ ಕಾಂಡವ ಪ್ರಸ್ಥಭೂಮಿಯನ್ನೇ ದೇವೇಂದ್ರನ ಇಂದ್ರ ಸಭೆಯನ್ನು ನಾಚಿಸುವಂತೆ ಇಂದ್ರಪ್ರಸ್ಥ ನಗರವನ್ನಾಗಿ ಮಾಡಿಕೊಂಡು ಧರ್ಮರಾಜನು ಪಟ್ಟಧರಿಸಿ ದ್ರೌಪದಿಯೊಂದಿಗೆ ರಾಜಾಸೂಯಾಗವನ್ನು ಮಾಡಿದನು. ಕೌರವರಿಗೆ ಇಂತಹ ವೈಭವೋಪೇತ ಸಂಪದ್ಭರಿತ ಇಂದ್ರಪ್ರಸ್ಥವನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು, ಇದಕ್ಕೊಂದು ಉಪಾಯ ತಿಳಿಸಬೇಕೆಂದು ದುರ್ಯೋಧನನು ತನ್ನ ಮಾವ ಶಕುನಿಯ ಬಳಿ, ಮಾವ ಪಾಂಡವರ ಅಷ್ಟೂ ಸಂಪತ್ತನ್ನು ನಾವು ಉಪಾಯವಾಗಿ ಪಡೆಯಬೇಕು, ಯಾವುದಾದರೂ ಸಲಹೆ ಕೊಡುವೆಯಾ ಎಂದು ಕೇಳುತ್ತಾನೆ. ಇಂತಹ ಅವಕಾಶಗಳಿಗಾಗಿ ಕಾಯುತ್ತಿದ್ದ ಶಕುನಿ, ನೀನು ಯೋಚಿಸಬೇಡ, ಇಂತಹ ಕೆಲಸಗಳಿಗೆ ಉಪಾಯ ಹುಡುಕಿಕೊಡಲು ನನಗೊಬ್ಬ ಗುರುಗಳಿದ್ದಾರೆ. ಅವರ ಹೆಸರು ಕಣಿಂಕ. ನಾನು ಅವರನ್ನು ಕರೆಸುತ್ತೇನೆ. ಅವರು ನಿನಗೆ ಒಳ್ಳೆಯ ಪಾಠವನ್ನು ಮಾಡುತ್ತಾರೆ. ಕಂಡವರ ಆಸ್ತಿ ಲಪಟಾಯಿಸುವುದು, ಮನೆ ಮುರಿಯುವುದು, ಸೇಡು ತೀರಿಸುವುದು, ಅಣ್ಣ ತಮ್ಮಂದಿರಲ್ಲಿ ಜಗಳ ತಂದು ಹಾಕುವುದು, ಮೇಲೆ ಒಳ್ಳೆಯವರಂತೆ ನಟನೆ ಮಾಡಿ ಬೆನ್ನಿಗೆ ಚೂರಿ ಹಾಕುವುದು, ಇಂಥದ್ದಕ್ಕೆಲ್ಲ ಅವರ ಬಳಿ ಬೇಕಾದಷ್ಟು ಉಪಾಯಗಳಿವೆ. ಅವರನ್ನೇ ಕರೆಸುತ್ತೇನೆ ಎನ್ನುತ್ತಾನೆ. ಶಕುನಿ ಕಣಿಂಕ ಗುರುಗಳನ್ನು ಕರೆಸಿದನು. ಅವರು ಚತುಷ್ಟಯ ದುಷ್ಟರಾದ ದುರ್ಯೋಧನ, ಶಕುನಿ, ದುಶ್ಯಾಸನ ಮತ್ತು ಕರ್ಣ ಇವರುಗಳಿಗೆ ನರಿ ಉಪಾಯದ ಒಂದು ಕಥೆಯನ್ನು ಹೇಳಿದರು. ಬೇರೆ ಪ್ರಾಣಿಗಳ ಆಹಾರವನ್ನು ಉಪಾಯದಿಂದ ನರಿಯು ಕಿತ್ತುಕೊಂಡು ತಾನೊಂದೇ ಹೇಗೆ ತಿನ್ನುತ್ತದೆ ಎಂಬ ಕತೆ ಹೇಳುತ್ತಾರೆ. ಒಂದು ದೊಡ್ಡ ಕಾಡಿನಲ್ಲಿ ನರಿ ಮತ್ತು ಅದರ ಗೆಳೆಯರು ಹುಲಿ, ತೋಳ, ಇಲಿ, ಮುಂಗುಸಿ, ಈ ಐದು ಜನ ಗೆಳೆಯರು ಸೇರಿಕೊಂಡು ಬೇಟೆಯಾಡಿಕೊಂಡು ಒಟ್ಟಿಗೆ ತಿಂದು ಹಾಯಾಗಿದ್ದರು. ಒಂದು ದಿನ ಇವು ಅಡ್ಡಾಡುತ್ತಿದ್ದಾಗ ಬೆಳೆದು ದಷ್ಟ ಪುಷ್ಟವಾಗಿದ್ದ ಜಿಂಕೆ ಕಣ್ಣಿಗೆ ಬಿದ್ದಿತು. ಕಾಡಿನ ಹಸುರನ್ನು ತಿಂದು ಅದರ ಮೈ ದಷ್ಟ ಪುಷ್ಟವಾಗಿ ಮಿರಿ ಮಿರಿ ಮಿಂಚುತ್ತಿತ್ತು. ನೋಡಿ ಇವುಗಳ ಬಾಯಲ್ಲಿ ನೀರೂರಿತು. ಅಲ್ಲೇ ತಿಂದು ಬಿಡಬೇಕೆಂಬ ಆಸೆಯೂ ಆಯಿತು. ಆದರೆ ಜಿಂಕೆ ಬಹಳ ಸೂಕ್ಷ್ಮವಾದ ಪ್ರಾಣಿ, ಬಹಳ ಬೇಗ ತಪ್ಪಿಸಿಕೊಂಡು ಓಡಿ ಹೋಗುತ್ತದೆ ಮತ್ತು ಅದರ ಎತ್ತರವಾದ ಕೋಡಿನಿಂದ ಚುಚ್ಚಿದರೆ ಇವುಗಳಿಗೆ ಬಲವಾದ ಗಾಯವಾಗುತ್ತದೆ. ಹೀಗಾಗಿ ಜಿಂಕೆಯನ್ನು ಸುಲಭದಲ್ಲಿ ಹಿಡಿಯಲು ಸಾಧ್ಯವಿಲ್ಲ. ಏನಾದರೂ ಉಪಾಯ ಮಾಡಲೇಬೇಕು ಎಂದುಕೊಳ್ಳುತ್ತವೆ. ಅವು ಒಂದು ಉಪಾಯವನ್ನು ಮಾಡುತ್ತವೆ. ಜಿಂಕೆ ಚೆನ್ನಾಗಿ ನಿದ್ರೆ ಮಾಡಿರುವ ಸಮಯದಲ್ಲಿ ಅದರ ಕಾಲನ್ನು ಇಲ್ಲಿ ಹೋಗಿ ಕಚ್ಚಬೇಕು. ಆಗ ಅದಕ್ಕೆ ಜೋರಾಗಿ ಓಡಲು ಆಗುವುದಿಲ್ಲ. ಆಗ ಹುಲಿ ಜಿಂಕೆ ಮೇಲೆ ಹಾರಿ ಹಿಡಿದು ಅದರ ಕತ್ತನ್ನು ಮುರಿದು ಮಲಗಿಸಲಿ. ಆಮೇಲೆ ನಾವೆಲ್ಲ ಸೇರಿ ಒಟ್ಟಿಗೆ ಭೋಜನವನ್ನು ಮಾಡೋಣ ಎಂದವು. ಒಂದು ದಿನ ಆ ಜಿಂಕೆ ಕಾಡಿನಲ್ಲಿರುವ ಹುಲ್ಲನ್ನೆಲ್ಲ ತಿಂದು ಅದಕ್ಕೆ ಹೊಟ್ಟೆ ತುಂಬಿತ್ತು. ಮಲಗಿ ನಿದ್ರೆ ಮಾಡಿಬಿಟ್ಟಿತು. ಇದಕ್ಕಾಗಿ ಕಾದಿದ್ದ ಇಲಿ ಬಂದು ಅದರ ಕಾಲುಗಳನ್ನು ಚೆನ್ನಾಗಿ ಕಚ್ಚಿತು. ಜಿಂಕೆಗೆ ಬೇಗನೆ ಎದ್ದು ಓಡಲು ಆಗಲಿಲ್ಲ. ಅಲ್ಲೇ ಕಾದು ನಿಂತಿದ್ದ ಹುಲಿ ಜಿಂಕೆ ಮೇಲೆ ಹಾರಿ ಅದನ್ನು ಕೊಂದಿತು. ಸತ್ತು ಮಲಗಿದ್ದ ಜಿಂಕೆಯನ್ನು ನೋಡಿದ ನರಿಗೆ, ಎಂತಹ ರುಚಿಯಾದ ಜಿಂಕೆಯ ಮಾಂಸ, ಇದನ್ನೆಲ್ಲವನ್ನು ನಾನೊಬ್ಬನೇ ತಿನ್ನಬೇಕು ಎಂದು ಯೋಚಿಸಿ ಉಳಿದ ಪ್ರಾಣಿಗಳಿಗೆಲ್ಲ ನೋಡಿ, ನೀವೆಲ್ಲ ಹೋಗಿ ಶುಚಿಯಾಗಿ ಸ್ನಾನ ಮಾಡಿ ಬನ್ನಿ, ಆಮೇಲೆ ಆರಾಮಾಗಿ ಕುಳಿತು ಎಲ್ಲರೂ ಒಟ್ಟಿಗೆ ಸೇರಿ ತಿನ್ನೋಣ. ನೀವೆಲ್ಲ ಬರುವ ತನಕ ನಾನು ಇಲ್ಲಿಯೇ ಕಾಯುತ್ತೇನೆ. ನೀವು ಬಂದ ನಂತರ ನಾನು ಹೋಗಿ ಸ್ನಾನ ಮಾಡಿ ಬರುತ್ತೇನೆ ಎಂದಿತು. ನರಿಯ ಮಾತನ್ನು ನಂಬಿದ ಎಲ್ಲ ಪ್ರಾಣಿಗಳು ಸ್ನಾನಕ್ಕೆ ಹೋದವು. ಹುಲಿಗೆ ಹಸಿವಾಗಿತ್ತು. ಬೇಗ ಬೇಗ ಸ್ನಾನ ಮುಗಿಸಿ ಬಂದಿತು. ಹುಲಿ ಬರುವಾಗ ನರಿ ಒಂದು ರೀತಿಯ ಜೋಲು ಮೊರೆ ಹಾಕಿಕೊಂಡು ಕುಳಿತಿತ್ತು. ಇದನ್ನು ಕಂಡ ಹುಲಿ, ಯಾಕಣ್ಣ ನರಿಯಣ್ಣ ಬೇಜಾರಾಗಿ ಕೂತಿದ್ಯಲ್ಲ, ತುಂಬಾ ಹಸಿವಾಗಿದೆಯಾ? ಸ್ವಲ್ಪ ತಾಳು, ಎಲ್ಲರೂ ಬೇಗ ಸ್ನಾನ ಮಾಡಿ ಬರುತ್ತಾರೆ, ಆಮೇಲೆ ತಿನ್ನೋಡುವಂತೆ.
ಈಗ ನೀನು ಸ್ನಾನಕ್ಕೆ ಹೋಗು, ನಾನು ಕಾಯುತ್ತೇನೆ ಎಂದಿತು. ಆಗ ಕಳ್ಳನರಿ ಹೇಳಿತು, ಇಲ್ಲ ಇಲ್ಲ ಹುಲಿರಾಯ, ನಾನು ಅದಕ್ಕಲ್ಲ ಬೇಜಾರಾಗಿರುವುದು, ಆದರೆ ನಿನ್ನ ಬಗ್ಗೆ ಆ ಚಿಕ್ಕ ಪ್ರಾಣಿ ಇಲಿ ಹೇಳಿತು ಕೇಳಿ ನನಗೆ ಬೇಜಾರಾಯ್ತು ಎಂದಿತು. ಇಲಿ ಏನು ಹೇಳಿತು ಎಂದು ಹುಲಿ ಕೇಳಿದಾಗ, ಅಯ್ಯೋ ಪಾಪ, ಹುಲಿಯನ್ನು ನೀನು ಸ್ನೇಹಿತ ಅಂದ್ಕೊಂಡಿದ್ದಿ, ಆದರೆ ಅವನು ಮಿತ್ರದ್ರೋಹಿ ಎಂದು ಹೇಳಿತು. ಆ ಹುಲಿಗೆ ನಾಚಿಕೆ ಆಗಬೇಕು, ನನ್ನಂತಹ ಸಣ್ಣ ಪ್ರಾಣಿ ಬೇಟೆಯಾಡಿರುವ ಜಿಂಕೆಯನ್ನು ತಿನ್ನುತ್ತಿದೆಯಲ್ಲ, ಸ್ವಲ್ಪವಾದರೂ ಸ್ವಾಭಿಮಾನ ಬೇಡವೇ ಎಂದಿತು. ಇದನ್ನು ಕೇಳಿ ನನಗೆ ಬಹಳ ಬೇಸರವಾಯಿತು. ಆಗ ನಾನು, ಹುಲಿ ಚೇಚೆ, ಇಂಥ ತುಚ್ಛ ಪ್ರಾಣಿ ಎಂಜಲು ಮಾಡಿದ ಈ ಮಾಂಸವನ್ನು ತಿನ್ನುವುದಿಲ್ಲ, ಬೇರೆ ಕಡೆ ಹೋಗಿ ನಾನೇ ಬೇಟೆಯಾಡಿ ತಿನ್ನುತ್ತೇನೆ ಎಂದು ಹೊರಟೇ ಹೋಗುತ್ತದೆ. ಹುಲಿ ಹೋಯಿತು. ಈಗ ಇಲಿ ಬಂದಿತು. ಇಲಿಯನ್ನು ನೋಡಿ ನರಿ ಹೇಳಿತು, ಇಲಿಮರಿ ಇಲಿಮರಿ, ನೀನು ಇಲ್ಲಿಗೆ ಬರುವ ಮುಂಚೆ ಮುಂಗುಸಿ ಬಂದಿತ್ತು. ಏನು ಹೇಳಿತು ಎಂದು ಇಲಿ ಕೇಳಿದಾಗ ಮುಂಗುಸಿ ಹೇಳಿತು, ನನಗೆ ಜಿಂಕೆ ಮಾಂಸ ಸ್ವಲ್ಪವೂ ಇಷ್ಟ ಇಲ್ಲ, ಆದರೆ ಇಲಿಯ ಮಾಂಸ ನನಗೆ ತುಂಬಾ ಇಷ್ಟ, ಆದ್ದರಿಂದ ನನ್ನ ಪಾಲಿನ ಜಿಂಕೆ ಮಾಂಸವನ್ನು ನೀನು ತಿನ್ನು, ನಾನು ಇಲಿಯನ್ನು ತಿನ್ನುತ್ತೇನೆ ಎಂದಿತು. ಇದನ್ನು ಕೇಳಿದ್ದೇ ತಡ ಇಲಿಯ ಮೈಯಲ್ಲಿ ನಡುಕ ಹುಟ್ಟಿ ಮುಂಗುಸಿ ತನ್ನನ್ನು ತಿನ್ನುತ್ತದೆ, ಬೇಡಪ್ಪ ಸಹವಾಸ ಎಂದು ಅಲ್ಲಿಂದ ಓಡಿ ಹೋಗುತ್ತದೆ. ಇಲಿಯೂ ಹೋಯ್ತು, ಹುಲಿಯೂ ಹೋಯ್ತು. ಈಗ ತೋಳ ಬಂದಿತು. ತೋಳವನ್ನು ನೋಡಿದ ನರಿ, ಅಪ್ಪ ತೋಳಣ್ಣ, ಅಂತೂ ಬಂದೆಯಾ, ನೋಡು ಯಾಕೋ ಹುಲಿಗೆ ನಿನ್ನ ಮೇಲೆ ಬಹಳ ಕೋಪ ಬಂದಿದೆ, ಅದು ಹೇಳುತ್ತಿತ್ತು ನೀನು ಬಂದ ಕೂಡಲೇ ನಿನ್ನನ್ನು ಕೊಂದು ಅದರ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬಂದು ನಿನ್ನನ್ನು ಸಿಗಿದು ಸಿಗಿದು ಒಟ್ಟಿಗೆ ಎಲ್ಲರೂ ಕೂತು ತಿನ್ನುತ್ತೇವೆಂದು ಕೂಗಾಡುತ್ತಿತ್ತು. ಯಾಕೆ ಎಂದು ಕೇಳಲು ಭಯವಾಯಿತು. ಹಸಿವಾದವರಿಗೆ ಕೋಪ ಹೆಚ್ಚು ನೋಡು, ಅದು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬರಲು ಹೋಗಿದೆ, ಅಷ್ಟರೊಳಗೆ ನೀನು ತಪ್ಪಿಸಿಕೋ ಎಂದಿತು. ತೋಳ ನರಿ ಮಾತು ಕೇಳಿ ಓಡಿ ಹೋಯಿತು. ಕೊನೆಯದಾಗಿ ಮುಂಗುಸಿ ಬಂದಿತು. ಅದು ಬರುವಾಗ ಹುಲಿ ಮುಂಗುಸಿ ತೋಳದ ಹೆಜ್ಜೆ ಗುರುತುಗಳನ್ನು ನೋಡಿತು ಮತ್ತು ನರಿಯನ್ನು ಕೇಳಿತು, ಗೆಳೆಯ, ಹುಲಿ ಇಲಿ ತೋಳಗಳು ಇಲ್ಲಿಗೆ ಬಂದಿವೆ, ಹೊರಗೆ ಹೆಜ್ಜೆ ಗುರುತುಗಳು ಇವೆ, ಅವರೆಲ್ಲ ಎಲ್ಲಿಗೆ ಹೋದರು? ನರಿ ಮುಂಗುಸಿಗೆ ಬೆನ್ನು ಮಾಡಿ ನಿಂತಿತ್ತು. ಅದು ಕೇಳಿದ ಪ್ರಶ್ನೆಗೆ ಸರ್ರಂತ ಮುಖ ತಿರುಗಿಸಿ ಕೆಂಗೆಣ್ಣು ಮಾಡಿಕೊಂಡು ತನ್ನ ಚೂಪನೆ ಕೋರೆ ಹಲ್ಲನ್ನು ಹೊರಗೆ ತಂದು ಕೆಕ್ಕರಿಸಿ ಮುಂಗುಸಿಯನ್ನು ನೋಡುತ್ತಾ, ಏ ಮುಂಗುಸಿ, ನಿನಗೆ ಅಷ್ಟು ತಿಳಿಯಲಿಲ್ಲವೇ? ನಾನು ಹುಲಿ ತೋಳ ಇಲಿಗಳೊಂದಿಗೆ ಹೋರಾಡಿ ಜಯಿಸಿದ್ದೇನೆ, ಇಂದಿನ ಪೂರ್ತಿ ಬೇಟೆ ನನ್ನದು, ನಿನಗೆ ತಾಕತ್ತಿದ್ದರೆ ನನ್ನೊಡನೆ ಹೋರಾಡು ಎಂದಿತು. ಇದನ್ನು ಕೇಳಿದ ಮುಂಗುಸಿ ನರಿಯ ಉಗ್ರಾವತಾರ ನೋಡಿ ಬದುಕಿದೆಯಾ ಬಡ ಜೀವವೇ ಎಂದುಕೊಂಡು ಕಾಲಿಗೆ ಬುದ್ಧಿ ಹೇಳಿತು. ನರಿಯು ಗೆಳೆಯರನ್ನೆಲ್ಲ ಮೂರ್ಖರನ್ನಾಗಿ ಮಾಡಿ ಓಡಿಸಿದ ಸಂತೋಷದಿಂದ ತಾನೊಂದೇ ಎಲ್ಲಾ ಬೇಟೆಯನ್ನು ತಿಂದು ತೇಗಿತು. ಈ ಕಥೆಯನ್ನು ಕಣಿಂಕ ದುರ್ಯೋಧನನಿಗೆ ಹೇಳಿ, ನೋಡಿ ಪಾಂಡವರು ಕಷ್ಟಪಟ್ಟು ಮಾಡಿದ ಸಂಪತ್ತನ್ನು ಪಡೆಯಬೇಕಾದರೆ ನರಿ ಕಿತ್ತುಕೊಂಡಂತೆ ಪಾಂಡವರೊಳಗೆ ಜಗಳ ತಂದು ಹಾಕಿ ಜನಗಳಿಗೆ ಅವರನ್ನು ಕೆಟ್ಟವರೆಂದು ಬಿಂಬಿಸಿ ಉಪಾಯದಿಂದ ಅವರ ಎಲ್ಲಾ ಸಂಪತ್ತನ್ನು ಕಿತ್ತುಕೊಳ್ಳಬೇಕು. ಇದನ್ನು ಕೇಳಿದ ದುರ್ಯೋಧನನಿಗೆ ತನ್ನ ಮಾವ ಶಕುನಿ ತನಗೆ ಬೇಕಾದಂತಹ ಗುರುಗಳನ್ನೇ ಹುಡುಕಿಕೊಡುತ್ತಾರೆ ಎಂದು ವಿಶ್ವಾಸ ಹೆಚ್ಚಾಯಿತು. ಹೇಗಾದರೂ ಸರಿಯೇ, ಪಾಂಡವರಿಗೆ ಒಂದು ಹಿಡಿಮಣ್ಣನ್ನೂ ಕೊಡಬಾರದು, ಎಲ್ಲವನ್ನೂ ನಾನೇ ಪಡೆಯುತ್ತೇನೆ ಎಂದು ನಿರ್ಧರಿಸಿಕೊಂಡ. ಇದು ವೇದವ್ಯಾಸರ ಕಥೆ. ಸ್ನೇಹಿತರೆ, ಮಾತ್ಸರ್ಯದಿಂದಿರುವವ, ದ್ವೇಷ ದುರುದ್ದೇಶಗಳಿಂದ ಕೂಡಿರುವವ, ಅಸಂತುಷ್ಟನಾದವ, ಮುಂಗೋಪಿ, ಸದಾ ಅನುಮಾನ ಪಡುವವ ಮತ್ತು ಇತರರ ಭಾಗ್ಯವನ್ನು ಆಧರಿಸಿ ಜೀವಿಸುವವ, ಈ ಆರು ಜನರು ಸದಾ ದುಃಖದಿಂದಲೇ ಕೂಡಿರುತ್ತಾರೆ. ಸ್ನೇಹಿತರೆ, ಮಹಾಭಾರತ ವೇದವ್ಯಾಸರ ದುಷ್ಟ ಚತುಷ್ಟಯರ ಕೂಟದ ಕಥೆಯನ್ನು ಕೇಳಿದ ನಿಮಗೆ ಪುಣ್ಯ ಲಭಿಸಲಿ. ಸನಾತನ ಧರ್ಮದ ಸದಭಿರುಚಿಯ ಪುರಾಣ ಪುಣ್ಯ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.